ಬೆಂಗಳೂರಿನ ಭೂಗತಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗತ ಕಥೆ ಅಂಡರ್ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ಗೆ ಸ್ವಾಗತ ನಾನು ಹಮೀದ್ ಪಾಳ್ಯ ಕಳೆದ ಐವತ್ನಾಲ್ಕು ಎಪಿಸೋಡ್ನಲ್ಲಿ ಬೆಂಗಳೂರು ಭೂಗತ ಜಗತ್ತಿನ ಬಗ್ಗೆ ವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಬೆಂಗಳೂರು ಭೂಗತ ಜಗತ್ತು ಹೇಗಿತ್ತು ಅಲ್ಲಿ ಯಾರೆಲ್ಲ ಬಂದರು ಏನೆಲ್ಲ ಆಯಿತು ಅನ್ನುವ ಅನೇಕ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸತ್ಯಕ್ಕೆ ಹತ್ತಿರವಾದ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ ಆದರೆ ನಮ್ಮ ಉದ್ದೇಶ ಭೂಗತ ಜಗತ್ತನ್ನು ವೈಭವೀಕರಿಸೋದಲ್ಲ ಭೂ ಭೂಗತ ಜಗತ್ತಿಗೆ ಬಂದ ಅನೇಕರ ಸ್ಥಿತಿಗತಿಗಳೆಲ್ಲ ಏನಾಯಿತು ಅದಕ್ಕೆ ಬಂದ ನಂತರ ಪಟ್ಟವರು ನೋವುಂಡವರು ಅಲ್ಲೇ ಜೀವ ಕಳ್ಕೊಂಡವರು ಹೊರಬರಲಾರದೆ ಒದ್ದಾಡ್ದವರು ಹೀಗೆ ಅನೇಕರ ಸ್ಥಿತಿಗತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋದ್ವಿ ಇವತ್ತಿನ ಐವತ್ತೈದನೇ ಎಪಿಸೋಡ್ನಲ್ಲಿ ನಿಮಗೊಬ್ಬ ಸ್ಪೆಷಲ್ ಗೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಅವರೇ ಬೆಂಗಳೂರು ಭೂಗತ ಜಗತ್ತಿನ ಮಾಜಿ ದೊರೆ ಎನ್ ಮುತ್ತಪ್ರಾಯ್ ಮುತ್ತಪ್ಪ ಅವರೇ ನಮ್ಮ ಸ್ಟುಡಿಯೋಗೆ ಸ್ವಾಗತ ನಮಸ್ಕಾರ ಮುತ್ತಪ್ಪ ಅವರೇ ನನ್ನ ಐವತ್ನಾಲ್ಕು ವಾರಗಳ ಬೆಂಗಳೂರು ಭೂಗತ ಜಗತ್ತಿನ ಬಗ್ಗೆ ಅಂಡರ್ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ಕಾರ್ಯಕ್ರಮ ಮಾಡ್ತಾ ಹೋದ್ವಿ ನೀವು ಕೂಡ ಒಬ್ಬ ಸಾಮಾನ್ಯರಾಗಿ ಅದನ್ನು ನೋಡಿದಿರಿ ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡ್ರಿ ನಮ್ಮ ಅನೇಕ ಎಪಿಸೋಡ್ಗಳಲ್ಲಿ ನೀವು ಕೂಡ ಮಾತಾಡಿದಿರಿ ಬೆಂಗಳೂರು ಭೂಗತ ಜಗತ್ತು ಹೇಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಅದು ಒಂದು ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದು ಎರಡನೇದು ನಿಮ್ಮನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಮಾಜಿ ಭೂಗತ ದೊರೆ ಎಂದೆ ಹಾಗೆ ಅನ್ನಿಸ್ಕೊಳ್ಳೋಕೆ ನಿಮಗೆ ಖುಷಿ ಅನಿಸುತ್ತ ಮಾಜಿ ಮುಖ್ಯಮಂತ್ರಿ ಅಥವಾ ಮಾಜಿ ಮಿನಿಸ್ಟರ್ ಅಂತ ಹೇಳಿದರೆ ಒಂದು ಸಂತೋಷ ಆಗ್ತಿತ್ತು ಆದರೆ ಮಾಜಿ ಭೂಗತ ದೊರೆ ಅಂತ ಹೇಳುವಾಗ ಈಗ ನೆನೆಸುವಾಗ ಅದು ಭಾಳ ಬೇಜಾರಾಗುತ್ತೆ ನಮಗೆ ಯಾಕೆ ಯಾಕಂದರೆ ಆ ಒಂದು ಆ ಭೂಗತ ಲೋಕಕ್ಕೆ ಎಂಟ್ರಿ ಆದ್ದೇ ಈಗ ಪಾಶ್ಚಾತಾಪ ಒಂದು ಸಮಯ ಈಗ ನಾನು ಅದರಲ್ಲಿ ಗುರುತಿಸಿಕೊಳ್ಬಾರ್ದಿತ್ತು ಆ ಮಾಜಿ ಭೂಗತ ದೊರೆ ಅಂತ ಅನಿಸಿಕೊಳ್ಬಾರ್ದಿತ್ತು ಅಂತ ಹೇಳುವಂಥದ್ದು ಆಗುತ್ತೆ ಮನಸ್ಸಲ್ಲಿ ಓಕೆ ಬೇಸರ ಇದೆ ಖುಷಿಯಂತೂ ಇಲ್ಲ ಇಲ್ಲೊಬ್ಬ ಮಾಜಿ ಭೂಗ ಇಲ್ಲ ಯಾವ ಸಂತೋಷ ಅಂದ್ರೆ ಬದುಕಿ ಸಂತೋಷ ಸತ್ಯ ಹೇಳ್ತಾ ಇದ್ದೀರಿ ಈಗ ನಮ್ಮ ಐವತ್ನಾಲ್ಕು ಎಪಿಸೋಡ್ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ ಅಂದ್ರೆ ಬೆಂಗಳೂರು ಭೂಗಚ್ಚ ಜಗತ್ತಿನ ಬಗ್ಗೆ ನಾವು ಹೇಳ್ತಾ ಹೋದ್ವಿ ಅಂದ್ರೆ ಜಗತ್ತಿನ ಬೇರೆ ಬೇರೆ ಭೂಗ ಜಗತ್ತುಗಳು ಎಲ್ಲ ಕಡೆನೂ ಇದೆ ಆದ್ರೆ ಬೆಂಗಳೂರದೇ ಒಂದು ಡಿಫರೆಂಟ್ ಭೂಗ ಜಗತ್ತು ಇಲ್ಲಿದ್ದ ಜನಗಳು ಇಲ್ಲ ನಡೆದಂತ ಕಾಳಗಗಳು ಇವೆಲ್ಲವೂ ಕೂಡ ಬಹಳ ಡಿಫರೆಂಟ್ ಆಗಿದೆ ನೀವು ಈ ಐವತ್ನಾಲ್ಕ ಎಪಿಸೋಡ್ಗಳನ್ನ ನೋಡಿದ್ರಿ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ನಲ್ಲಿ ಏನಿಸ್ತು ಮತ್ತೊಪ್ರೈಗೆ ಸೂಕ್ಷ್ಮವಾಗಿ ಎಲ್ಲ ಕಂಪ್ಲೀಟ್ ನಿಮ್ಮ ಎಲ್ಲ ಸೀರಿಯಲನ್ನು ನೋಡಿದ್ದೀನಿ ನಾನು ಅದರಲ್ಲಿ ಸತ್ಯತೆ ಇದೆ ಯಾಕೆಂದರೆ ನಡೆದ ವಿಷಯಗಳನ್ನೇ ನೀವು ತೋರಿಸ್ತಾ ಇದ್ದೀರ ಅವರವರ ನೋವುಗಳನ್ನು ಎಲ್ಲರೂ ಹೇಳ್ತಾ ಇದ್ದರು ಕೆಲವರವರವರ ಅನುಭವಗಳನ್ನು ಹೇಳ್ತಾ ಇದ್ದರು ನೋಡ್ತಾ ಇದ್ದೆ ನಾನು ಹ್ಞೂ ಹ್ಞೂ ಏನು ಅನ್ನಿಸ್ತಿದ್ದೀನಲ್ಲ ನೋಡ್ತಾ ಚೆನ್ನಾಗಿ ಹೇಳ್ತಾ ಇದ್ದರು ಸುವರ್ಣ ನ್ಯೂಸ್ನಲ್ಲಿ ಕ್ರೈಮನ್ನು ವೈಭವೀಕರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ವೈಭವೀಕರಣ ಮುಖ್ಯವಲ್ಲ ಆ ವರ್ಲ್ಡ್ ಹೇಗೆ ನಡೆದಿತ್ತು ಹೇಗಾಯಿತು ಯಾರ್ಯಾರು ಯಾವ್ಯಾವ ಒಂದು ಇದರಲ್ಲಿ ಆ ಫೀಲ್ಡಿಗೆ ಬಂದು ಇಳಿದರೂ ಅದಕ್ಕೆ ಯಾವ್ಯಾವ ಕಾರಣಗಳಿತ್ತು ಎಲ್ಲವನ್ನು ನೀವು ವಿಸ್ತಾರವಾಗಿ ತೋರಿಸ್ತಾ ಇದ್ದೀರ ಈ ಭೂಗತ ಜಗತ್ತು ಬಹುಶಃ ಇಲ್ಲಿ ನಾಗರಿಕ ಸಮಾಜ ಆರಂಭ ಆದನಿಂದಲೂ ಕೂಡ ಇದೆ ಭೂಗತ ಜಗತ್ತು ಅನ್ನೋದಿಂದ ಇದೆ ಈ ನಾಗರಿಕ ಸಮಾಜದ ಒಳಗೇನೇ ಇದೆ ಅದೇನು ಹೊರಗೇನಿಲ್ಲ ಆದರೆ ತಮ್ಮದೇ ಆದ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡ್ಕೊಳ್ಳುತ್ತೆ ಅದು ಅಲ್ಲಿ ಪ್ರತ್ಯೇಕವಾಗಿ ಜನ ಏನಿಲ್ಲ ನಮ್ಮಲ್ಲಿರುವ ಮಾಮೂಲಿ ಸಾಮಾನ್ಯ ಜನರೇ ಅದರಲ್ಲೂ ಕೂಡ ಸೇರ್ಕೋತಾರೆ ಯಾಕೆ ಅದಕ್ಕೆ ಆಕರ್ಷಿತರಾಗ್ತಾರೆ ಯಾಕೆ ಹೋಗ್ತಾರೆ ಅಲ್ಲಿಗೆ ಸಂದರ್ಭ ಅದಕ್ಕೆ ಯಾರೊಬ್ಬರು ಭೂಗತಕ್ಕೆ ಬರಬೇಕಿದ್ರು ಭೂಗತ ಒಂದು ಆ ಸ್ಥಾನಕ್ಕೆ ಬರಬೇಕಿದ್ರು ಅದಕ್ಕೆ ಒಂದು ಕಾರಣಗಳಿರುತ್ತೆ ಒಂದು ಸಂದರ್ಭ ಆ ಅವಕಾಶದಲ್ಲಿ ಅವರ ಒಳಗೆ ಬಂದ ಮೇಲೆ ಆಮೇಲೆ ಅವರಿಗೆ ಹೊರಗೆ ಹೋಗೋಕ್ಕಾಗಲ್ಲ ಆವಾಗ ಹೊರಗೆ ಹೋಗದಾಗ ಅವನು ಅವನನ್ನು ರಕ್ಷಿಸೋಕ್ಕೋಸ್ಕರ ಅಥವಾ ಅವನ ಹೆಸರನ್ನು ಅಸ್ತಿತ್ವವನ್ನು ಉಳಿಸೋಕ್ಕೋಸ್ಕರ ಆವಾಗ ಅವನು ಅದನ್ನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅವನು ಆವಾಗ ಒಳ್ಳೆಯವ್ರನ್ನ ಇಟ್ಕೊಳ್ಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ವ್ಯಕ್ತಿಗಳನ್ನು ಒಟ್ಟಿಗೆ ಇಟ್ಕೊಳ್ಬೇಕಾಗುತ್ತೆ ಅದೆಲ್ಲ ಅವಶ್ಯಕವಾಗಿರುತ್ತೆ ಬಂದ ಪರಿಸ್ಥಿತಿಗೆ ಅನುಗುಣ ಅದ್ರೊಳಗೆ ಹೋಗ್ತಾನೆ ಮತ್ತು ವಾಪಸ್ ಬರೋಕ್ಕಾಗಲ್ಲ ಸೊ ಅದ್ರಲ್ಲಿ ಹಾಗೆ ಬಂದಾಗ ಅವನು ರಕ್ಷಿಸೋಕೋಸ್ಕರ ಆದರೂ ಅವನ ಹುಡುಗರನ್ನ ಇಟ್ಕೊಳ್ಬೇಕಾಗುತ್ತೆ ಮುತ್ತಪ್ಪ ಈ ಸಂದರ್ಭದ ಪಿತೂರಿಗೆ ಬಂದ್ರ ಅಥವಾ ಆಕರ್ಷಿತರಾಗಿ ಬಂದ್ರಾ ನಮ್ಗೆ ಅನ್ಸುತ್ತೆ ನೀವು ಅದನ್ನು ಆಕರ್ಷಿತರಾಗಿ ಬಂದಿರಿ ಅಂತ ಇಲ್ಲ ನಾನು ಆಕರ್ಷಿತರಾಗಿ ಬಂದಿಲ್ಲ ಆ ಸಂದರ್ಭ ನನ್ನನ್ನು ಆ ಥರ ಮಾಡ್ತೀನಿ ಓಕೆ ಅದು ಬರೋಕೆ ಕಾರಣ ನನ್ನ ಧೈರ್ಯ ನಾನು ಭಾಳ ಧೈರ್ಯವಂತನಾಗಿದ್ದೆ ನನ್ನ ಅಪ್ಪ ಊರಿನ ಚೇರ್ಮ್ಯಾನ್ ಆಗಿದ್ದರು ನಾನು ಒಂದು ಒಳ್ಳೆಯ ಮನೆತನದಿಂದ ಬಂದವನು ಕಷ್ಟಕ್ಕೆ ನೆರವಾಗುವುದು ನನ್ನ ಹುಟ್ಟುಗುಣ ಯಾರಾದರೂ ಒಬ್ಬರು ಕಷ್ಟಕ್ಕೆ ಕಷ್ಟ ಕೇಳಿಕೊಂಡು ಬರುವಾಗ ಅವರಿಗೆ ಸಹಾಯ ಮಾಡೋದು ಒಬ್ಬನ ಕರ್ತವ್ಯ ಅದರಲ್ಲಿ ನಾನು ಮುಂದೆ ಇದೆ ಆ ಸಹಾಯ ಮಾಡುತ್ತಾ ಮಾಡುತ್ತಾ ಯಾರಿಗೆ ಕಷ್ಟವಾಗುತ್ತೆ ಅವರಿಗೆ ಸಹಾಯ ಮಾಡುತ್ತಾ ಮಾಡುತ್ತಾ ಆ ನನ್ನನ್ನು ಅಲ್ಲಿಗೆ ಎಳೆದೋಯ್ತು ಯಾಕಂದರೆ ಬಲಿಷ್ಠರಿಂದ ತೊಂದರೆ ಪಡೋವರೇ ಕಷ್ಟಕ್ಕೊಳಗಾಗೋದು ಆ ಬಲಿಷ್ಠರನ್ನು ಎದುರಿಸಬೇಕಿದ್ರೆ ಯಾರಾದರೂ ಒಬ್ಬ ಶಕ್ತಿವಂತ ಬೇಕಾಗುತ್ತೆ ಆ ಥರ ನನ್ನ ದುಡುಕು ಸ್ವಭಾವ ಆ ಯೌವ್ವನ ಆ ಟೈಮಲ್ಲಿ ನಾನು ಯಾರಿಗಾದರೂ ಹೆಲ್ಪ್ ಮಾಡೋದಂದರೆ ಭಾಳ ಸಂತೋಷ ಇತ್ತು ಆ ಸಂತೋಷದಲ್ಲಿ ಒಳಗೆ ನುಗ್ಗಿ ನುಗ್ಗಿ ಹೊರಗೆ ಬಾರದಂಥ ಪರಿಸ್ಥಿತಿ ಉಂಟಾಗಿತ್ತು ಸೊ ಇದರಲ್ಲಿ ಯಾವುದೂ ಪರವೇ ಇರಲಿಲ್ಲ ನಾನು ಬಹಳ ಇಲ್ಲ ತಪ್ಪು ಹೆಜ್ಜೆ ಇಡ್ತಾ ಇದ್ದೀನಿ ಅಥವಾ ಇದು ನನ್ನನ್ನು ಬಹುದೂರ ಇದೊಳಗಡೆ ಕರ್ಕೊಂಡು ಹೋಗಿಬಿಡುತ್ತೆ ಅಂತ ಇಲ್ಲ ಇಲ್ಲ ಭೂಗತದಲ್ಲಿ ಕೆಲವರು ಹಣಕ್ಕೋಸ್ಕರ ಒಳಗೆ ಬರ್ತಾರೆ ಇದರಲ್ಲಿ ನಾನು ಹಣ ಸಂಪಾದನೆ ಮಾಡ್ಬೋದು ಇವತ್ತು ನಿರುದ್ಯೋಗನೂ ಭಾಳ ಕಾಡುತ್ತೆ ಇದರಲ್ಲಿ ನಾನು ಸಂಪಾದನೆ ಮಾಡ್ಬೋದು ನನ್ನ ಅಕ್ಕ ತಂಗಿಯರನ್ನು ನಾನು ಮದುವೆ ಮಾಡಿಸ್ಬೋದು ಕೆಲವು ಕಷ್ಟದಲ್ಲೂ ಒಳಗೆ ಬರುವವರಿದ್ದಾರೆ ಕೆಲವರು ಶೋಕಿಗಾಗಿ ಒಳಗೆ ಬರುವವರಿದ್ದಾರೆ ಆದರೆ ನಾನು ಶೋಕಿಗಾಗಿ ಒಳಗೆ ಬಂದವನಲ್ಲ ಕಷ್ಟದಲ್ಲೂ ಒಳಗೆ ಬಂದವನಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೋಸ್ಕರ ಬಂದು ನಾನು ಇದರಲ್ಲಿ ಈ ಚಕ್ರವ್ಯೂಹದ ಒಳಗೆ ರೈಟ್ ಹೆಚ್ಚಾಗಿ ಯಾವ ಥರದವ್ರು ನಿಮಗೆ ಕಾಣಿಸ್ತಿದ್ರು ಈ ಭೂಗತ ಜಗತ್ತಿನೊಳಗಡೆ ಎರಡು ಕೆಟಗರಿ ಈಗ ಅದರಲ್ಲಿ ಹೆಚ್ಚಾಗಿ ಯಾವ ಕ್ಯಾಟಗರಿ ಅವರು ಕಾಣಿಸ್ತಾರೆ ಇಲ್ಲ ನಾನು ನೋಡ್ತಾ ಇದ್ದಾಗೆ ನನ್ನೊಟ್ಟಿಗೆ ಇದ್ದವರೆಲ್ಲ ಒಳ್ಳೆ ಶ್ರೀಮಂತ ಹುಡುಗರೇ ಇದ್ದರು ಎಲ್ಲ ಎಸ್ಟೇಟ್ ಓನರ್ಗಳು ಆಸ್ತಿವಂತರು ವಿದ್ಯಾವಂತರು ಎಲ್ಲ ಇದ್ದರು ಒಬ್ಬರಿಗೆ ಕಷ್ಟಕ್ಕೆ ಉಪಕಾರ ಆಗುವಾಗ ಆ ಫೀಲ್ಡಿ ಆ ಅಂಥ ಕೆಟಗರಿಯ ಜನರು ಒಟ್ಟಿಗೆ ಇರಲಿಲ್ಲ ಆವಾಗ ಅಂಥ ಜನರ ಒಟ್ಟಿಗೆ ನಾನು ಫೈಟ್ ಮಾಡುವಂಥ ಪರಿಸ್ಥಿತಿ ಬಂತು ಆವಾಗ ಫೈಟ್ ಮಾಡೋಕೆ ಆ ಫೀಲ್ಡೇ ಆಗಬೇಕು ಅಂತ ಏನಿಲ್ಲ ಧೈರ್ಯ ಒಂದು ಇದ್ದರೆ ಸಾಕು ಮನೆಯಲ್ಲಿ ಹಣವೂ ಇತ್ತು ಹಿಂದ್ಗಡೆ ನಮ್ಗೆ ಎಲ್ಲ ಎಲ್ಲರ ಸೀಮಂತ ಕುಟುಂಬದವರೇ ಇದ್ದರು ನುಗ್ಗಿದ್ರು ಮುಂದೆ ಹೋದರು ಯೌವನ ಇತ್ತು ಮುಂದೆ ನುಗ್ಗಿದ್ರು ಕಡೆಗೆ ಆಗುವಾಗ ಆ ಆ ಕೆಟಗರಿಯವರನ್ನು ನಾವು ಸೇರಿಸಿಕೊಳ್ಳುವಂತ ಪರಿಸ್ಥಿತಿ ಬಂತು ಅವಾಗ ಎಲ್ಲೆಲ್ಲಿ ಯಾವ ಯಾವ ಏರಿಯಾದಲ್ಲಿ ಯಾರ್ಯಾರು ಯಾರು ಇದಾರೆ ಅವರನ್ನೆಲ್ಲ ಸೇರಿಸಿಕೊಳ್ಳುವಂತ ಪರಿಸ್ಥಿತಿ ರೈಟ್ ಹಾಗಾಗಿ ಈ ಭೂಗತ ಜಗತ್ತರೊಳಗೆ ಆಕಸ್ಮಿಕವಾಗಿ ಬಂದು ಬಹಳ ಸಾಗ್ಬಿಟ್ರಿ ಹೋಗದಂಥ ಪರಿಸ್ಥಿತಿ ಆಗೋಯ್ತು ರೈಟ್ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಬಂದ್ರಿ ನೀವು ಆಕರ್ಷಿತರಾಗಿ ಅಥವಾ ಧೈರ್ಯದಿಂದ ಎದುರಿಸೋದಕ್ಕೆ ಬಂದೆ ಅಂತ ಹೇಳಿ ಅಂದ್ರೆ ಎಲ್ಲರೂ ಅದೇ ಸ್ಥಿತಿ ತಲುಪಿಟ್ರೆ ಹೇಗೆ ಅಂತ ಅಂದ್ರೆ ನೀವು ಧೈರ್ಯವಾಗಿ ಎದುರಿಸೋಕೆ ಬಂದಾಗ ನೀವು ಯಾರನ್ನ ಹೋದ್ರಿ ಅವರು ಆ ಜಗತ್ತಿನ ಜೊತೆ ಸಂಪರ್ಕ ಇದ್ದಿದ್ದರಿಂದ ನೀವು ಆ ರೀತಿ ಆಗಬೇಕಾಯ್ತಾ ಅಥವಾ ನೀವು ಎದುರಿಸಬೇಕಾದ್ರೆ ಅದರೊಳಗೆ ಹೋಗಿದ್ದ ರೀತಿ ಹೇಗೆ ಅಂತ ಇಲ್ಲ ಒಬ್ಬರಿಗೆ ಕಷ್ಟ ಬಂದಾಗ ಅವರು ಬಂದು ಯಾರಾದರೂ ಬಲಿಷ್ಠರು ಅವರನ್ನು ತೊಂದರೆ ಕೊಟ್ಟಾಗ ಅದೇ ಆ ಬಲಿಷ್ಠರು ಭೂಗತ ಜಗತ್ತಿನ ಜೊತೆ ಸಂಪರ್ಕ ಬಲಿಷ್ಠರಿಗೆ ಭೂಗತ ಜಗತ್ತಿನ ಸಂಪರ್ಕ ಇರ್ತಾ ಇತ್ತು ರೈಟ್ ಆವಾಗ ನಾವು ಆ ಬಲಿಷ್ಠರೊಟ್ಟಿಗೆ ಆ ಭೂಗತ ಜಗತ್ತಿನವರನ್ನು ಎದುರು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು ಸೊ ಆ ಸಂದರ್ಭದಲ್ಲಿ ನೀವು ಅವ್ರನ್ನ ಎದುರಿಸ್ತಾ ಹೋಗಬೇಕಾದ್ರೆ ನೀವು ಕೂಡ ನಾವು ನಮ್ಮ ಜನಸಂಖ್ಯೆಯನ್ನು ನಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂಥ ಪರಿಸ್ಥಿತಿ ಬಂತು ಆವಾಗ ನಾವು ಅಲ್ಲಲ್ಲಿಂದ ಒಳ್ಳೊಳ್ಳೆಯನ್ನು ಪಿಕ್ ಮಾಡಿ ನಮ್ಮ ಒಟ್ಟಿಗೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಒಮ್ಮೆ ಗ್ರೂಪ್ ದೊಡ್ಡದಾಗ್ತಾ ಹೋದಾಗೆ ಒಬ್ಬೊಬ್ಬರು ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ ಸಮಸ್ಯೆಗಳಿರುತ್ತೆ ಅವರ ಸಮಸ್ಯೆಗಳಿಗೂ ಸ್ಪಂದಿಸುವಂಥ ಪರಿಸ್ಥಿತಿ ಬಂತು ಆವಾಗ ಅವರಿಗೆ ಎದುರಾಳಿಗಳನ್ನು ನಾವು ಫೇಸ್ ಮಾಡುವಂಥ ಪರಿಸ್ಥಿತಿ ಬಂತು ರೈಟ್ ಅದ್ರ ಜೊತೆಗೆ ಮುತ್ತಪ್ಪರೆಯವರು ಪೀಕಲ್ಲಿದ್ದಾಗಲೇ ತಮ್ಮ ಭೂಗತ ಜಗತ್ತಿನಿಂದ ಹೊರಗೋದವರು ಮತ್ತು ಇಡೀ ಬೆಂಗಳೂರು ಭೂಗತ ಜಗತ್ತನ್ನು ಹತ್ತಿರದಿಂದ ಕಂಡವರು ಬಹುಶಃ ನಿಮಗೆ ಪರಿಚಿತರು ಇಲ್ಲೇ ಇರೋರೇ ಯಾರೂ ಇಲ್ಲ ಅನಿಸುತ್ತೆ ಬಹಳ ವಿರಳ ಇತ್ತೀಚಿನವ್ರು ಬಿಟ್ಟರೆ ಭಾಳ ಹಿಂದಿನ ಭೂಗತ ಜಗತ್ತಿನ ಮಾತಾಡ್ತಾ ಇದ್ದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ರೈವ್ರ ಜೊತೆ ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್ ಅಂಡರ್ವಲ್ಡ್ ಫ್ಲ್ಯಾಶ್ ಬ್ಯಾಕ್ಗೆ ಮತ್ತೊಮ್ಮೆ ಸ್ವಾಗತ ಮುತ್ತಪ್ರಯ ಜೊತೆ ನಾನು ಮಾತಾಡ್ತಾ ಇದ್ದೆ ಮುತ್ತಪ್ಪ ಅವರೇ ತಾವು ಅಂಡರ್ವಲ್ಡ್ಗೆ ಯಾಕೆ ಬಂದ್ರಿ ಹೇಗೆ ಬಂದ್ರಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ ಬಂದ ನಂತರ ತಾವು ಪೂರ್ಣ ಪ್ರಮಾಣದಲ್ಲಿ ಇದ್ರಲ್ಲಿ ತೊಡಗಿಸ್ಕೊಬೇಕಾಯಿತು ಅನಿವಾರ್ಯ ಸ್ಥಿತಿಯಲ್ಲಿ ತಿಳ್ಕೊಂಡು ಆ ನಂತರ ತಾವು ಪೀಕ್ ಹೋದ್ರಿ ಬೆಂಗಳೂರು ಭೂಗತ ಜಗತ್ತಿನ ದೊರೆ ಅನ್ನಿಸ್ಕೊಂಡ್ರಿ ಎಲ್ಲವೂ ಇತ್ತು ನಿಮ್ಮ ಕೈಯಲ್ಲಿ ಜನ ಇದ್ದರೂ ಹಣ ಮಾಡ್ಬೋದಿತ್ತು ಎಲ್ಲ ಶಕ್ತಿನೂ ಬಂದಿತ್ತು ನಿಮಗೆ ಒಂದು ಪ್ಯಾರಲಲ್ ಸಿಸ್ಟಮೇ ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ರಿ ನೀವು ಈ ಫಾರ್ಮಲ್ಲಿದ್ದಾಗಲೇ ಇದ್ದಾಗಲೇ ರಿಟೈರ್ಡ್ ಆದ್ರಿ ಯಾಕೆ ಪೀಕ್ ಎಲ್ಲಿವರೆಗಿತ್ತು ಅಂದರೆ ಖಾಲಿ ಬೆಂಗಳೂರು ಅಂಡರ್ ಅಲ್ಲ ಇಡೀ ಇಂಡಿಯಾದ ಅಂಡರ್ ವರ್ಲ್ಡೇ ನಮ್ಮ ಕನೆಕ್ಷನಲ್ಲಿತ್ತು 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 ರೈಟ್ ಹೆಚ್ಚು ಯಾವುದು ಅಂತ ಹೇಳ್ಬೋದು ಅದು ಇಡೀ ಇಡೀ ನಮ್ಮ ಭಾರತ ದೇಶದಲ್ಲಿರುವ ಅಂಡರ್ ವರ್ಲ್ಡ್ನ ಯಾವ್ಯಾವ ಲೀಡರ್ಗಳಿದ್ದಾರೆ ಅವರ ಎಲ್ಲರ ಅವರ ಅವರಲ್ಲದಿದ್ದರೆ ಅವರ ಅಸಿಸ್ಟೆಂಟ್ಗಳಿಂದಾದರೂ ಕನೆಕ್ಷನ್ ಇತ್ತು ಅಂದರೆ ಅವ್ರ ಕನೆಕ್ಷನ್ ಹೇಗೆ ಆಯಿತು ಅಂದರೆ ಬೆಂಗಳೂರಲ್ಲಿ ನಾನು ಅಂಡರ್ ವರ್ಲ್ಡ್ ಡಾನ್ ಆದಾಗ ಬೆಂಗಳೂರು ಅಂಡರ್ ವರ್ಲ್ಡ್ ಡೋನ್ನ ಒಂದು ಸಾಮೀಪ್ಯ ಅವರಿಗೂ ಬೇಕಾಗಿತ್ತು ಹಾಗೆ ಯಾವುದೋ ಯಾರ್ಯಾರದೋ ಥ್ರೂ ಅಲ್ಲಿ ಬಂದು ನಾನು ಮೀಟ್ ಮಾಡುವಂಥ ಪರಿಸ್ಥಿತಿ ಬಂತು ಹಾಗೆ ಆ ಪರಿಚಯಗಳಾಗ್ತಾ ಹೋಯಿತು ಆ ಪರಿಚಯಗಳಾಗ್ತಾ ಹೋದಾಗೆ ಇನ್ನೂ ತೊಂದರೆಗಳಾಗುವಂಥ ಪರಿಸ್ಥಿತಿ ಬಂತು ಇನ್ನು ಅವರೇನಾದರೂ ಈ ಕೆಲಸ ಇದ್ದರೆ ಇಲ್ಲಿ ಬೆಂಗಳೂರಲ್ಲಿ ಆ ಕೆಲಸವನ್ನು ಹೇಳೋದು ನಾವು ಆ ಕೆಲಸವನ್ನು ಅವರಿಗೋಸ್ಕರ ಮಾಡಿಕೊಡುವಂಥ ಪರಿಸ್ಥಿತಿ ಇಂಥದ್ದೆಲ್ಲ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಬಂತು ಇನ್ನೊಂದು ಕಡೆಯಲ್ಲಿ ನಮ್ಮ ಪತ್ನಿ ಮಕ್ಕಳು ಪತ್ನಿಗೆ ನಾವು ಈ ಅಂಡರ್ವರ್ಲ್ಡ್ ಬರೋದಕ್ಕೆ ಮುಂಚೆ ನಾನು ಬ್ಯಾಂಕ್ ನೌಕರನಾಗಿರುವಾಗ ಲವ್ ಮಾಡಿ ಮದುವೆ ಆದಂಥದ್ದು ಪರಿಸ್ಥಿತಿ ಅದು ಅವರಿಗೆ ಈ ಅಂಡರ್ವರ್ಲ್ಡ್ ಗೊತ್ತಿಲ್ಲ ಈ ಪೊಲೀಸರನ್ನು ಅವಳು ನೋಡಿರಲಿಲ್ಲ ಈ ಎಲ್ಲ ಈ ಅಂಡರ್ವಲ್ಡ್ ಈ ಕೆಲವರ ಸಾಹಸಗಳು ನಮ್ಮ ಮನೆಗೆ ಬಂದು ಮಾತಾಡುವವರ ಸಾಹಸಗಳನ್ನೆಲ್ಲ ನೋಡುವಾಗ ಅವಳಿಗೆ ಭಾಳ ಬೇಜಾರಾಗ್ತದೆ ಆಮೇಲೆ ಅವಳು ಸೆಕೆಂಡ್ ಹೆರಿಗೆ ಟೈಮಲ್ಲಿ ಪೊಲೀಸರಿಗೋಸ್ಕರ ಕಷ್ಟವನ್ನು ನೋಡಿಬಿಟ್ಟು ಒಂದೋ ನನ್ನನ್ನು ಬಿಡಬೇಕು ಇಲ್ಲದಿದ್ದರೆ ಈ ಅಂಡರ್ವರ್ಲ್ಡ್ ಮುಂದುವರಿಬೇಕು ಎರಡೇ ನನಗೆ ಚಾಯ್ಸ್ ಅವಳು ಬಿಡಬೇಕು ಇಲ್ಲದೇ ನನ್ನನ್ನು ಬಿಡಬೇಕು ಅಂತ ಹೇಳಿ ಆವಾಗ ನಾನು ಅನಿವಾರ್ಯವಾಗಿ ಇದನ್ನ ಬಿಟ್ಟು ಸೊ ನೀವು ಮದುವೆ ಆದ್ಮೇಲೆ ಇದಕ್ಕೆ ಬಂದ್ರಿ ಹೌದು ಇದು ಈ ಸಂಪರ್ಕ ಆಗಿದ್ದು ನೀವು ಮದುವೆ ಆದ್ಮೇಲೆ ಹೌದು ನೀವು ಇದ್ರೊಳಗೆ ಬಹುದೂರ ಸಾಕ್ತಾ ಇದ್ದ ಹಾಗೆ ನಿಮ್ಮ ಕುಟುಂಬಕ್ಕೆ ಅಂದ್ರೆ ನಿಮ್ಮ ತಂದೆ ತಾಯಿಗೆ ಫ್ಯಾಮಿಲಿಗೆ ಮತ್ತು ನಿಮ್ಮ ಪತ್ನಿ ಪತ್ನಿಯ ಫ್ಯಾಮಿಲಿಗೆ ಇದೆಲ್ಲ ತಿಳಿದಿತ್ತ ಗೊತ್ತಿತ್ತಾ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸಹಾಯ ಮಾಡೋಕ್ಕೋಗಿ ಯಾರೋ ಒಬ್ಬ ಬಲಿಷ್ಠರನ್ನು ಎದುರಿಸೋಕೆ ಪೊಲೀಸರಿಗೆ ಶಕ್ತಿ ಇಲ್ಲದಾಗ ಪೊಲೀಸರೇ ಬಂದು ನನ್ನಲ್ಲಿ ರಿಕ್ವೆಸ್ಟ್ ಮಾಡಿ ನನ್ನನ್ನು ಪೊಲೀಸರೇ ಆ ಕೆಲಸಕ್ಕೆ ನಿಯೋಜಿಸಿ ನಾವು ಮಾಡಿದ ಮೇಲೆ ಕಡೆಗೆ ನಾವೇ ಅಭೂಗತ ಲೋಕದ ದೊರೆ ಆದಾಗ ಮಾತ್ರ ಆವಾಗ ಪೊಲೀಸರು ಕೈ ಕೈಗೊಳ್ಳಿ ಪರಿಸ್ಥಿತಿ ಪೊಲೀಸರಲ್ಲೇ ಮೂರು ನಾಲ್ಕು ಭಾಗ ಒಬ್ಬರಿಗೆ ಸರಿ ಇದ್ದರೆ ಒಬ್ಬರಿಗೆ ಸರಿ ಇಲ್ಲ ಅಲ್ಲಿಯೂ ಭಾಳ ಪೊಲಿಟಿಕ್ಸ್ ನಾವು ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೆಲ್ಪ್ ಮಾಡಿದೇವಾ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ನನಗೆ ಪ್ರಾರಂಭವಾಯಿತು ಸೊ ನೀವ್ ಯಾರು ಸಹಾಯ ಮಾಡಕ್ ಹೋದ್ರೆ ಅವರಿಂದಲೇ ಆಯಿತು ಮೈನ್ ಆಗಿ ನೀವೀಗತ್ತ ಜ್ವರ ಅಂತಾದ್ರೆ ಫ್ಯಾಮಿಲಿ ಎಲ್ರಿಗೂ ತೊಂದರೆ ಆಯಿತು ಅಷ್ಟೊಳಗೆ ನೀವು ಬಹುದೂ ಸಾಗ್ಬಿಟ್ಟಿದ್ರಿ ಸಾಗಿಬಿಟ್ಟಿದ್ರೆ ಹೊರಗೆ ಬರದಂತ ಪರಿಸ್ಥಿತಿ ಆಗೋದು ನಿಮಗೆ ಲಿಂಕ್ ಗಳು ಹಾಗೆ ದೇಶಾದ್ಯಂತ ಅಲ್ಲಿ ಹೋಗಿತ್ತು ಕೇವಲ ಊರಿಗೆ ಹೋಗೋದಲ್ಲ ಬೆಂಗಳೂರಲ್ಲ ಎಲ್ಲಿ ಹೋದ್ರೂ ಕೂಡ ನೀವು ವಿತ್ ಜನ ಹೋಗುವಂತ ಸ್ಥಿತಿ ಒಬ್ಬನೇ ಇರುವಂತ ಸ್ಥಿತಿಯನ್ನ ನೀವು ಕಳ್ಕೊಂಡ್ರಿ ಅಂದ್ರೆ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಕಳ್ಕೊಂಡ್ಬಿಟ್ರಿ ನನ್ನ ಸ್ವಾತಂತ್ರ್ಯವನ್ನು ಪೂರ್ತಿಯಾಗಿ ಕಳ್ಕೊಂಡೆ ನಾನು ಎಲ್ಲಿ ಒಂದು ಬ್ರಿಗೇಡ್ ರೋಡ್ ತಿರುಗುವಾಗಿಲ್ಲ ಒಂದು ಎಂ ಜಿ ರೋಡ್ ತಿರುಗುವಾಗಿಲ್ಲ ನನ್ನ ಮಿತ್ರರ ಮನೆಗಳಿಗೆ ಹೋಗುವಾಗಿಲ್ಲ ಒಂದು ಫ್ಯಾಮಿಲಿ ಕರ್ಕೊಂಡು ಹೋಗಿ ಇನ್ನೊಂದು ಫ್ಯಾಮಿಲಿ ಒಟ್ಟಿಗೆ ಒಂದು ಕೂಡವಾಗಿಲ್ಲ ಒಂದು ಮ ಅವರ ಮನೆಯಲ್ಲಿ ಹೋಗಿ ಊಟ ಮಾಡುವಾಗಿಲ್ಲ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳನ್ನು ಒಟ್ಟಿಗೆ ಫ್ರೆಂಡ್ಸ್ ಮಾಡುವಾಗ ಅವರೇ ಅವ್ರ ಮಗನೊಟ್ಟಿಗೆ ಸೇರಬೇಡಿ ಅಂತ ಹೇಳುವಂಥ ಪರಿಸ್ಥಿತಿ ಉಂಟಾಯಿತು ಇದೆಲ್ಲ ಭಾಳ ನೋವಾಯಿತು ನನಗೆ ಒಬ್ಬ ಸಾಮಾನ್ಯ ಮನುಷ್ಯ ಇಲ್ಲ ರಸ್ತೆಯಲ್ಲಿ ಹೋಗ್ತಾ ಯಾವುದೋ ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿ ತಿನ್ಬೇಕು ಅನ್ಸುತ್ತೆ ಅವನು ಆರಾಮಾಗಿ ತಿಂತಾನೆ ನೀವು ಯಾವುದೋ ವೆಹಿಕಲ್ ಜೊತೆಲಿ ಹೋಗ್ತಾ ಇರ್ತೀರಿ ಏನು ಅನ್ಸುತ್ತೆ ನಿಮಗಾಗ ಮೊದಲು ಆ ಸಾಮಾನ್ಯ ಮನುಷ್ಯನಾಗಿ ನಾನು ಪಾನಿಪುರಿ ತಿಂತಾ ಇದ್ದವನು ನಾನು ಸಾಮಾನ್ಯ ಮನುಷ್ಯನಾಗಿ ರಸ್ತೆಯಲ್ಲೆಲ್ಲ ತಿರ್ಗಾಡ್ತಾಯಿದ್ದವನು ಆರಾಮವಾಗಿ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೂ ತಿರುಗಾಡ್ತಾ ಇದ್ದವನು ಅಂಥವನು ಯಾವತ್ತೂ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಒಂದು ಫ್ಯಾಮಿಲಿನ ಕರ್ಕೊಂಡು ಒಂದು ಥಿಯೇಟ್ರಿಗೆ ಹೋಗದಂಥ ಪರಿಸ್ಥಿತಿ ಒಂದು ಸಾಮಾನ್ಯ ಮನುಷ್ಯನಾಗಿ ಒಂದು ತಿರುಗಾಡದಂಥ ಪರಿಸ್ಥಿತಿ ಆಗುವಾಗ ಭಾಳ ನೋವಾಗ್ತಾಯಿತ್ತು ನಮಗೆ ಎಲ್ಲರೂ ಅದನ್ನು ಆಮೇಲೆ ಆ ಲೈಫನ್ನು ನಾನು ನೋಡೇ ಇಲ್ಲ ಆ ಲೈಫೇ ನನಗೆ ಸಿಕ್ಕಲಿಲ್ಲ ಆಮೇಲೆ ಸೊ ಈ ಜಗತ್ತಿನ ಒಳಗಡೆ ಯಾರೆಲ್ಲ ಬರ್ತಾರೋ ಅವರೆಲ್ಲರ ಸ್ಥಿತಿನೂ ಇದೆ ಎಲ್ಲರ ಸ್ಥಿತಿನೂ ಹೀಗೆ ಯಾರಿಗೂ ಆಮೇಲೆ ಆರಾಮವಾಗಿ ತಿರುಗಬೇಕಾಗಲ್ಲ ರೈಟ್ ನೀವು ಈ ಭೋಗತ ಜಗತ್ತಿನಲ್ಲಿ ಈಗ ಎತ್ತರಕ್ಕೆ ಏರಿ ಆ ನಂತರ ಬಿಟ್ಬಿಟ್ರಿ ಆ ಒಂದು ಘಟನೆ ಇದೆಯಲ್ಲ ಹ್ಞೂ ಕೇವಲ ಫ್ಯಾಮಿಲಿ ವಿಚಾರ ಹೇಳಿದರು ಬೇರೆ ಏನಾದರೂ ಘಟನೆ ನೆನ್ಪು ಮಾಡ್ಬೋದಾ ಇದು ಇದರ ಸಹವಾಸವೇ ಬೇಡ ಅಂತ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದ್ದು ಯಾವುದಾದ್ರು ಘಟನೆ ಹೇಳ್ಬೋದು ಪೊಲೀಸರಿಗೆ ಉಪಕಾರ ಮಾಡಿ ಅವರೇ ನನಗೆ ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕುವಾಗ ಭಾಳ ನೋವಾಗ್ತು ನನಗೆ ಆ ಸುಳ್ಳು ಸುಳ್ಳು ಕೇಸಿಂದ ಹೊರಗೆವರೆಗೂ ನನಗೆ ಭಾಳ ಕಷ್ಟ ಆಗೋಯ್ತು ಹ್ಞೂ ಆಮೇಲೆ ಲಾಯರ್ ಕೇಸು ಕೋರ್ಟು ಕೋರ್ಟಿಗೆ ಹೋಗಬೇಕಿದ್ರು ಇಪ್ಪತ್ತು ಜನ ಮೂವತ್ತು ಜನ ಒಂದು ಕೋರ್ಟಲ್ಲಿ ಕೇಸು ಅಂದರೆ ಎರಡು ಮೂರು ವರ್ಷ ಆಗುತ್ತೆ ಆವಾಗ ಈ ಪತ್ರಿಕೆಗಳು ಅದನ್ನು ವೈವೀಕರಣವಾಗಿ ಪತ್ರಿಕೆಗಳು ಹಾಕೋದು ಇದೆಲ್ಲ ನೋಡ್ತಾ ಇರುವಾಗ ನೋವಾಯ್ತು ಇದರಿಂದ ಹೇಗೆ ಹೊರಗೆ ಬರ್ಬೋದು ಅಂತ ಆಮೇಲೆ ಲಾಯರ್ಗಳು ಲಾಯರ್ಗಳ ಫೀಸ್ ಏನು ಕಮ್ಮಿ ಇದೆ ಎಲ್ಲವನ್ನು ಎದುರಿಸಿಕೊಂಡು ಇರುವಾಗ ಆಮೇಲೆ ಒಟ್ಟಿಗೆ ಬರುವ ಹುಡುಗರು ಆಮೇಲೆ ಈ ಸಮಸ್ಯೆಗಳನ್ನು ಹಿಡ್ಕೊಂಡು ಬರುವ ಜನರು ಆ ಸಮಸ್ಯೆಗಳನ್ನು ನಾವು ಅವರಿಗೆ ಸಮಸ್ಯೆ ಪರಿಹಾರ ಮಾಡಬೇಕಿದ್ರೆ ನಾವು ಅದರಿಂದ ಹೊರಗೆ ಬರೋಕೆ ಆಗೋಲ್ಲ ಏನೋ ಒಂದು ಆಶೆಯಲ್ಲಿ ಪರಿಹಾರ ಸಿಗ್ಬೋದು ಇವನಲ್ಲಿ ಇವನಿಂದ ಒಂದು ಉಪಕಾರ ಯಾವಂದ್ರೆ ನಮ್ಮ ರಕ್ತದಲ್ಲೇ ಆ ಪರಿಹಾರವನ್ನು ಮಾಡುವಂಥ ಒಂದು ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥ ಒಂದು ನೇಚರ್ ಇತ್ತು ನನ್ನಲ್ಲಿ ಆ ಪರಿಹಾರವನ್ನು ಹಿಡ್ಕೊಂಡು ಬರುವವ್ರನ್ನ ಇನ್ನೇನು ಬೇಡ ಇನ್ನು ಯಾವುದು ಬೇಡ ಅಂತ ಹೇಳುವಾಗ ಅಂಥ ಒಂದು ಸಂಕಷ್ಟದಲ್ಲಿ ಒಬ್ಬರು ಬರ್ತಾರೆ ಒಂದು ಮಹಿಳೆ ಬರ್ತಾರೆ ಅಥವಾ ಒಂದು ಸಂಕಷ್ಟದಲ್ಲಿ ಸಿಲುಕಿಯಾ ಅಥವಾ ಯಾರಾದರೂ ಈ ರೌಡಿಗಳು ತೊಂದರೆ ಮಾಡೋದ ಬಲಿಷ್ಠರಿಂದ ತೊಂದರೆಯಾಗಿ ಬಂದು ಪುನಃ ಅವರು ಬಂದಾಗ ಪುನಃ ಅವರಿಗೆ ಸಹಾಯ ಮಾಡಬೇಕು ಅಂತೇಳುವ ಆಸೆ ಆಗುತ್ತೆ ಕತ್ತಲ ಲೋಕಕ್ಕಷ್ಟೇ ದೊರೆ ಹೌದು ಹೊರ ಜಗತ್ತಿಗೆ ದೊರೆ ಅನಿಸ್ಕೊಳಕ್ಕಾಗಲ್ಲ ಹೌದು ಆ ದೊರೆ ಪದಕ್ಕೂ ಕೂಡ ಹೌದು ಒಂದು ರೀತಿ ಕಪ್ಪ ಕಾಣಿಸೋದೇ ಇಲ್ಲ ಹೊರ ಜಗತ್ತಿಗೆ ಕಾಣಿಸೋದೇ ಇಲ್ವಲ್ಲ ಹೌದು ಸೊ ಹಾಗಾಗಿ ಆ ಕಪ್ಪು ಜಗತ್ತಿನ ದೊರೆಯ ಪಟ್ಟ ಇನ್ನೂ ಅಲ್ಲಿ ವಿಚಿತ್ರ ಏನ್ ನಡೆಯಿತು ಅಂದರೆ ಕಡೆಗೆ ನಮ್ಮ ಹೆಸರು ಇಡೀ ಬೆಂಗಳೂರಲ್ಲಿ ಓಡಾಡ್ತಿರೋದನ್ನು ನೋಡಿ ನಮ್ಮನ್ನು ಆಫೀಸ್ ಒಳಗಡೆ ಕೂರಿಸಿ ಹೊರಗಡೆ ಅದಕ್ಕೆ ಒಂದು ಈ ಪೊಲಿಟಿಷಿಯನ್ಗಳಿಗೆ ಏಜೆಂಟ್ ಇದ್ದಾಗ ಕೆಲವರು ಹುಡುಗಿಗಳಿದ್ದರು ಇವರು ಹೊರಗಡೆಯಿಂದ ಯಾರನ್ನಾದರೂ ಕರೆಸೋದು ರೈ ಅವರು ಈಗ ಹೇಳಿದರು ಅಂತ ಹೇಳೋದು ಅಲ್ಲಿ ಅವರಿಗೆ ಅನ್ಯಾಯ ಆಗುತ್ತಾ ನ್ಯಾಯ ಬರುತ್ತಾ ಏನು ಗೊತ್ತಿಲ್ಲ ಈ ಥರ ಕೆಲವು ಅನ್ಯಾಯಗಳು ನಡೆಯೋಕ್ಕೆ ಶುರುವಾಯಿತು ನನ್ನ ಹೆಸರಲ್ಲಿ ಕೆಲವು ಬಾರ್ಗಳಲ್ಲಿ ಹೋಗಿ ನನ್ನ ಹೆಸ್ರು ಹೇಳ್ಕೊಂಡು ಬಿಲ್ ಕೊಡದೆ ಹೋಗೋದು ಕೆಲವು ಕಡೆಯಲ್ಲಿ ಊಟ ಮಾಡಿ ಬಿಲ್ ಕೊಡದೆ ಹೋಗೋದು ಕೆಲವರನ್ನ ಗದರಿಸಿ ಹಣ ಕಿತ್ತುಕೊಳ್ಳೋದು ಇದಕ್ಕೆಲ್ಲ ನಾವು ಮುತ್ತ ಪ್ರಯೋಜನ ಮುತ್ತ ಪ್ರಯೋಜನ ಅಂತ ಹೇಳಿಕೊಂಡು ನಮಗೆ ಬಹಳ ನೋವಾಗೋಕ್ಕೆ ಶುರುವಾಯಿತು ನಾವು ನಾವೊಬ್ಬರಲ್ಲೂ ಒಂದು ರೂಪಾಯಿ ಇಷ್ಟವರೆಗೆ ಕೇಳಿದವರಲ್ಲ ಅದನ್ನು ನೀವು ಅನುಭವಿಸಬೇಕು ಹೇಗೆ ಹೊರಗೆ ಅಂತ ಚಿಂತೆ ಬರುವುದು ರೈಟ್ ನೀವು ಬೆಂಗಳೂರು ಆದ ನಂತರ ಬೇರೆ ಭೂಗತ ಲೋಕಗಳನ್ನು ನೋಡಿದವರು ಹೇಗೆ ಡಿಫರೆಂಟ್ ಅಥವಾ ಅದಕ್ಕೂ ಇದಕ್ಕೂ ಸೇಮ್ ಅದೇ ಭೂಗತ ಜಗತ್ತಿನ ತರೋ ಬೆಂಗಳೂರು ಅನ್ನೋದನ್ನು ಕೇಳ್ತೀನಿ ಅವರೇ ನಿಮ್ಮ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್ ಅಂಡರ್ ಫ್ಲಾಶ್ ಬ್ಯಾಕ್ಗೆ ಮತ್ತೊಮ್ಮೆ ಸ್ವಾಗತ ಅವರೇ ಈ ಭೂಗತ ಜಗತ್ತಿದೆಯಲ್ಲ ಆ ದೊರೆ ಪಟ್ಟ ಒಂದು ರೀತಿ ಹುಲಿ ಮೇಲಿನ ಸವಾರಿ ತಾನೆ ಮೇಲೆ ಕೂಡೋಕು ಆಗದೆ ಕೆಳಗೆ ಇಳಿಯೋಕ್ಕೂ ಆಗದೆ ಇರೋ ಸ್ಥಿತಿ ಕೆಳಗೆ ಇಳಿದ್ ಬಿಟ್ರಿ ನೀವು ಇಳಿದ ಮೇಲೆ ಅನುಭವಿಸಿದ ಕಷ್ಟಗಳನ್ನ ಏನಾದರೂ ಹೇಳ್ಬೋದ ಕೆಳಗೆ ಅಂತ ಬಿಟ್ರಿ ಹೊರಗೆ ಹೋದ್ರಿ ಆನಂತರ ನೀವು ಒಂದು ಬದುಕ್ ಕಟ್ಕೋಬೇಕು ತಾನೆ ಎಲ್ರನ್ನು ಬಿಟ್ಟು ಹೋಗಿಲ್ಲ ತಾನೆ ಫ್ಯಾಮಿಲಿ ಇದೆ ನಿಮ್ದು ಮಕ್ಕಳಿದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿ ಇದೆ ಕುಟುಂಬ ಎಲ್ಲರನ್ನು ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ಇಳಿದ್ರೆ ಹುಲಿ ತಿನ್ನುತ್ತೆ ಕೂತ್ಕೊಂಡ್ರು ಕೂತ್ಕೊಳ್ಳೋಕೆ ಹೆಚ್ಚು ಸಮಯ ಕರೆಕ್ಟ್ ಅಂಥ ಸ್ಥಿತಿಯಲ್ಲಿ ಏನೆಲ್ಲ ಅನುಭವಿಸಿದ್ರಿ ಇಲ್ಲ ಈಗ ಹುಲಿಯ ಮೇಲಿಂದ ಕೆಳಗಡೆ ಇಳಿದ್ರು ಇನ್ನೂ ನೆಲ ಮುಟ್ಟಿಲ್ಲ ಈಗ ಹತ್ತು ವರ್ಷ ಆದರೂ ಇನ್ನೂ ನೆಲಕ್ಕೆ ಸರಿಯಾಗಿ ಕಾಲು ಊರಿಲ್ಲ ಯಾಕೆಂದರೆ ಇನ್ನೂ ನಮ್ಮ ಹೆಸರನ್ನು ಅಲ್ಲಲ್ಲಿ ಉಪಯೋಗ ಮಾಡೋದು ನಮ್ಮ ಹೆಸರನ್ನು ಹೆದರಿಸೋದು ಇದು ಇನ್ನೂ ನಡೀತಲೇ ಇದೆ ನಾನು ಆವಾಗ ಹೇಳ್ತಾ ಇದ್ದೇನೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಜನ ಕಂಪ್ಲೇಂಟ್ ಕೊಡೋಕ್ಕೆ ಹೆದರ್ತಾರೆ ಇನ್ನೂ ನಡೀತಲೇ ಇದೆ ನನ್ನನ್ನು ಹತ್ತಿರದಿಂದ ನೋಡಿದವರಿಗೆ ಮಾತ್ರ ನಾನು ಏನು ಅಂತೂ ಗೊತ್ತಲ್ಲದೆ ಬಾಕಿಯವರಿಗೆಲ್ಲ ಇನ್ನೂ ಆ ಹೋಗಿಲ್ಲ ಪ್ರಯ ಅಂದ್ರೆ ಭಯ ಇನ್ನೂ ಭಯ ಇನ್ನೂ ಇದೆ ಸೊ ನಿಮ್ಮ ಹೆಸರು ಆ ಭಯವನ್ನು ಹಾಗೆ ಮೈಂಟೈನ್ ಮಾಡೋರು ಇದಾರೆ ಇದಾರೆ ಮೈಂಟೈನ್ ಆಗ್ತಾ ಇದಾರೆ ರೈಟ್ ಅದ್ರ ಜೊತೆಗೆ ಈ ಬೆಂಗಳೂರು ಭೂಗತ ಜಗತ್ತು ಬೇರೆ ಭೂಗತ ಜಗತ್ತಿಗಿಂತ ಭಿನ್ನಾನ ಅಥವಾ ಹಾಗೇ ಇದೆ ಮೊದಲೊಂದು ಹತ್ತು ಹದಿನೈದು ವರ್ಷಕ್ಕೆ ಮೊದಲಾದರೆ ಎಲ್ಲೋ ಒಂದೆರಡು ಇನ್ಸಿಡೆಂಟ್ ಇರ್ಬೋದು ಹೊರಗಡೆಯಲ್ಲಿ ಭೂಗತದಲ್ಲಿ ಒಟ್ಟಿಗಿದ್ದವರೇ ಜಾಸ್ತಿ ಮಾಡ್ತಾ ಇತ್ತು ಒಟ್ಟಿಗಿದ್ದವರೇ ಮಾಡೋದು ಭೂಗತ ಲೋಕದಲ್ಲಿ ಒಬ್ಬನಲ್ಲಿ ಒಂದು ನಾಲ್ಕೈದು ಕೆಲಸ ಮಾಡಿಸೋದು ಅವನನ್ನು ಅವರೇ ಕುಲಿಸೋದು ಆಮೇಲೆ ಯಾಕಂದರೆ ಆಮೇಲೆ ಅವನಿಗೆ ಹೆಸರು ಬರುತ್ತೆ ಆ ಹೆಸರು ಬಂದ ಮೇಲೆ ಪುನಃ ಅವನ ಸಮಾಜದಲ್ಲಿದ್ದರೆ ಇವರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾ ಎನ್ಕೌಂಟ್ರ್ ಮಾಡಿಸ್ಬಿಡೋದು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡೋದು ಆ ಥರ ಎಲ್ಲ ನಡೀತಾ ಇತ್ತು ಅದು ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ ಕಡೆ ಕಡೆಗೆ ಬೆಂಗಳೂರಲ್ಲೂ ಈಗ ಯಾರನ್ನೂ ನಂಬದಂಥ ಪರಿಸ್ಥಿತಿ ಅಲ್ಲೇ ಮೋಸ ಒಟ್ಟಿಗಿದ್ದವರಿಂದಲೇ ಮೋಸ ಒಟ್ಟಿಗಿದ್ದವ್ರನ್ನೇ ಹಿಡ್ಕೊಂಡು ಅವನ ಕೆಲಸ ಮಾಡಿಸೋದು ಇಂಥದ್ದೆಲ್ಲ ನಡೆಯಕ್ಕಿ ಈಗ ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲನೂ ಮೋಸನೆ ಅದರಲ್ಲಿ ಅಂಡರ್ವಲ್ಡಲ್ಲೂ ಮೋಸನೆ ಬೆಂಗಳೂರು ಭೂಗತ ಜಗತ್ತು ಈ ಬಾಲಿವುಡ್ ಈ ಬೆ ಮುಂಬೈ ಭೂಗತ ಜಗತ್ತು ಅದೊಂಥರ ಡಿಫ್ರೆಂಟು ಬೆಂಗಳೂರು ಭೂ ಭೂಗತ ಜಗತ್ತನ್ನು ಏನಾದರೂ ಕಂಪೇರ್ ಮಾಡೋ ಸ್ಥಿತಿಯಲ್ಲಿ ಏನಾದರೂ ಇದೆ ಇಲ್ಲ ಬಾಲಿವುಡ್ಡು ನಿಮ್ಮ ಭೂಗತ ಜಗತ್ತು ಅಂದರೆ ಅದು ಬಹಳ ಮೋಸ ಅದು ಎಲ್ಲಿ ಯಾರಿಗೆ ಹೊಡಿತಾರೆ ಅಂತ ಗೊತ್ತಿಲ್ಲ ಒಟ್ಟಿಗೆ ಇದ್ದುಕೊಂಡು ಮಲಗಿದಲ್ಲಿ ಹೊಡೆದದ್ದು ಇದೆ ಬೆಂಗಳೂರಲ್ಲಿ ಏನೋ ಒಂದೆರಡು ಮಲಗಿದಲ್ಲಿ ಹೊಡೆದದ್ದು ಇರ್ಬೋದು ಆದರೆ ಬಾಂಬೆಯಲ್ಲೆಲ್ಲ ಇದು ಕಾಮನ್ ಆಗಿರುತ್ತೆ ಸೊ ಕಂಪೇರ್ ಮಾಡಿದರೆ ಬೆಂಗಳೂರು ಬೆಂಗಳೂರು ಇಸ್ ಬೆಟರ್ 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 ಸೊ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡಿರೋ ಏನಾದರೂ ಘಟನೆಗಳನ್ನು ಹೇಳ್ಬೋದಾ ಘಟನೆಗಳು ತುಂಬ ಘಟನೆ ಆದರೆ ಬೆಂಗಳೂರಲ್ಲಿ ನಾನೊಂದು ಇಷ್ಟು ವರ್ಷ ಇದ್ದದಕ್ಕೆ ಬೆಂಗಳೂರಿಗೆ ಹೊರಗಡೆವ್ರನ್ನ ನಾನು ನಾನು ಇರುವಾಗ ಯಾರನ್ನೂ ಒಳಗೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಹೊರಗಡೆ ಅವರಿಂದ ಇಲ್ಲಿಂದ ಹೊರ ಹೊರಗಡೆ ಅಂದರೆ ಮಹಾರಾಷ್ಟ್ರ ಬಾಂಬೆಯಿಂದ ಅಲ್ಲಿಂದ ಇಲ್ಲಿಂದ ಅಂಡರ್ ವರ್ಲ್ಡ್ನವ್ರನ್ನ ಯಾರನ್ನೂ ಇಲ್ಲಿ ನುಸುಳೋಕೆ ಬಿಡ್ತಾ ಇರಲಿಲ್ಲ ಅವ್ರನ್ನ ಯಾರನ್ನು ಇಲ್ಲಿ ಎಂಟರ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ನಾನು ಯಾವಾಗ ದುಬೈ ಹೋದ ಮೇಲೂ ನಾನು ಬಿಡ್ತಾ ಇರಲಿಲ್ಲ ಯಾವಾಗ ನಾನು ಈ ಅಂಡರ್ ವರ್ಲ್ಡನ್ನು ನಾನು ಬಿಟ್ಟು ಹೊರಗಡೆ ಪ್ರ ಹೊಸ ಈ ಪ್ರಪಂಚಕ್ಕೆ ಬಂದೆ ಆಮೇಲೆ ಈಗೆಲ್ಲ ಬಾಂಬೆಯವರೆಲ್ಲ ನುಸುಳ್ತಾ ಇದ್ದಾರೆ ಬೆಂಗಳೂರಿಗೆ ತುಂಬ ಜನ ಬರ್ತಾ ಇದ್ದಾರೆ ಬೆಂಗಳೂರಿನವರು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದರ ಅಪಾಯ ಇನ್ನೂ ಗೊತ್ತಿಲ್ಲ ಅವರಿಗೆ ಭಾಳ ದೊಡ್ಡ ಅಪಾಯ ಆಗುತ್ತೆ ಬೆಂಗಳೂರು ಭೂಗತ್ತ ಭೂಗತ್ತ ಜಗತ್ತಂಗಾದರೆ ಸಂಪೂರ್ಣ ಬದಲಾಗಿದೆ ಈಗ ಸಂಪೂರ್ಣ ಬದಲು ನೀವು ಇದ್ದ ಕಾಲಕ್ಕೂ ಈಗಕ್ಕೂ ಬದಲಾಗಿದೆ ಈಗ ತುಂಬ ವ್ಯತ್ಯಾಸ ಕಾಣ್ತಾ ಇದ್ದೀರಿ ಆವಾಗ ಇಷ್ಟು ಹಣ ಇರಲಿಲ್ಲ ಈಗೆಲ್ಲ ಲ್ಯಾಂಡ್ ಮಾಫಿಯಾ ಅದು ಇದು ಎಲ್ಲ ಈ ಭೂಗತದಲ್ಲಿರೋರೆಲ್ಲ ಹಣ ಆಯಿತು ಹಣ ಆದಮೇಲೆ ಎಲ್ಲ ಹುಡುಗರನ್ನು ಸಾಕೋಕ್ಕೆ ತುಂಬ ದುಡ್ಡಾಯಿತು ಮೊದಲೆಲ್ಲ ಇಷ್ಟು ಹಣ ಇರ್ತಿರ್ಲಿಲ್ಲ ಈ ಭೂಮಿ ಇದು ಲ್ಯಾಂಡ್ ಇದು ಪ್ರೈಸ್ ಎಲ್ಲ ದೊಡ್ಡದಾದ ಮೇಲೆ ಈ ಈಗೆಲ್ಲ ಲ್ಯಾಂಡ್ ಬಿಸ್ನೆಸ್ಸಿಗೆ ಇಳಿದುಬಿಟ್ಟಿದ್ದಾರೆಲ್ಲ ಇದರಲ್ಲಿ ಹಣ ಮಾಡಿಕೊಂಡು ಹುಡುಗರನ್ನ ಇಟ್ಟುಕೊಂಡು ಕಬ್ಜಾ ಮಾಡಿಕೊಂಡು ಯಾರ್ಯಾರ ಜಾಗಕ್ಕೆ ಹೋಗಿ ನುಗ್ಗೊಂಡು ಈ ಥರ ದುಡ್ಡು ವಸೂಲು ಮಾಡೋಕ್ಕೆ ಶುರು ಮಾಡಿದೆ ಈಗ ಆಗುವ ಹೋರಾಟಗಳೆಲ್ಲ ಅದಕ್ಕೋಸ್ಕರನೇ ಆಗ್ತಾಯಿರೋ ಹೋರಾಟಗಳು ಹಿಂದೆ ನಿಮ್ಮ ಕಾಲದೆಲ್ಲ ಒಂದು ಪ್ರತಿಷ್ಠೆ ಅಂತಿತ್ತು ಹೌದು ಫೈಟ್ ಎಲ್ಲೆದೇ ನಡೀತಾ ಇತ್ತು ಪ್ರತಿಷ್ಠೆಗೆ ಹಠಕ್ಕೆ ಬಿದ್ದೆಲ್ಲ ನಡೀತಾ ಇತ್ತು ಹೌದು ಆಗಿನ ನಿಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ಮೇಜರ್ ಏನು ಈಗ ಹಣ ಅಷ್ಟೇ ಟೋಟಲ್ ಹಣಕ್ಕೋಸ್ಕರನೇ ಹೋರಾಟಗಳು ಪ್ರತಿಷ್ಠೆ ಹೆಸರು ಅದರಷ್ಟು ಯೋಚನೆ ಇಲ್ಲ ಅದರ ಪ್ರಶ್ನೆ ಇಲ್ಲ ಹಣ ಮಾಡಬೇಕು ಹಣಕ್ಕೋಸ್ಕರ ಯಾರನ್ನ ಬೇಕಿದ್ರೂ ಹೊಡಿಬೇಕು ಸ್ನೇಹಿತನಿಗೆ ಬೇಕಿದ್ದರೂ ಹೊಡಿಬೋದು ಈ ಥರ ಹಣಕ್ಕೆ ಆವಾಗೆಲ್ಲ ಅಷ್ಟು ಹಣಕ್ಕೋಸ್ಕರ ಹೊಡಿತಾ ಇರಲಿಲ್ಲ ಎಲ್ಲ ಒಂದು ಕಡೆಯಲ್ಲಿ ಆಗ್ತಾಯಿತ್ತು ಹಣಕ್ಕೋಸ್ಕರ ಅಂದರೆ ಒಬ್ಬೊಬ್ಬರು ಒಂದೊಂದು ಏರಿಯಾವನ್ನು ಇದ್ದರು ಆ ಏರಿಯಾದಲ್ಲಿ ಅವರೇನಾದರೂ ಸಂಪಾದನೆ ಮಾಡ್ತಾಯಿದ್ರು ಈಗ ಈ ಲ್ಯಾಂಡ್ ಬಿಸ್ನೆಸ್ ಅದು ಇದೆಲ್ಲ ಬಂದಮೇಲೆ ಎಲ್ಲ ಕಡೆಯಲ್ಲೂ ಇದ್ದರೆ ಈಗ ಜಾಸ್ತಿ ಕ್ರೈಮ್ ಆಗೋದಿಂದಲೂ ಜಾಸ್ತಿ ಕ್ರೈಮ್ ಈಗ ಆಗಿನ ಪೊಲೀಸರು ಭಾಳ ಸಿಸ್ಟಮೆಟಿಕ್ ಸ್ಟ್ರಿಕ್ಟ್ ಇದ್ದರು ಮುಗತ ಜಗತ್ತು ಹೇಗಿತ್ತು ಡಿಪಾರ್ಟ್ಮೆಂಟು ಕೂಡ ಹಾಗೆ ಇತ್ತು ಈಗ ಅಲ್ಲೇನು ವ್ಯತ್ಯಾಸ ಕಾಣುತ್ತೆ ಈಗ ಅವರು ಶಾಮೀಲಾಗ್ಬಿಟ್ಟಿದ್ದಾರೆ ಇಲಾಖೆ ಇಲಾಖೆನೇ ಅರ್ಧ ಅರ್ಧ ಇಲಾಖೆ ಶಾಮೀಲಾಗ್ತಾ ಇದೆ ಭಗತ ಜಗತ್ತಿನ ಅವರು ಲ್ಯಾಂಡ್ ಬಿಸ್ನೆಸ್ಗೆ ಹಿಡಿದುಬಿಟ್ಟಿದ್ದಾರೆ ಅವರು ಇಲ್ಲದಿದ್ದರೆ ಈ ಈಗ ನಾನು ಮೊನ್ನೆ ಸಿಂಗಾಪುರ ಹೋಗಿ ಬಂದೆ ಸಿಂಗಾಪುರದಲ್ಲಿ ನಾನು ಸಿಟಿಯಲ್ಲಿ ಒಂದು ಪೊಲೀಸನ್ನು ಐದು ದಿವಸದಲ್ಲಿ ನೋಡಿಲ್ಲ ಯಾಕೆ ಅಷ್ಟು ಜನ ಸೌಜನ್ಯದಿಂದ ಇದ್ದಾರೆ ಜನ ಒಳ್ಳೆಯದಿದ್ದಾರೆ ಯಾವ ಕ್ರೈಮೂ ಇಲ್ಲ ಇಲ್ಲಿ ಕ್ರೈಮ್ಗಳೇನು ಯಾವುದೋ ಹಳೆಯ ರೌಡಿಗಳನ್ನು ಹಿಡ್ಕೊಂಡು ಬರೋದು ಅದರಲ್ಲೇನು ಪ್ರಯೋಜನ ಇದೆ ಹೊಸೊಬ್ಬರು ಈಗ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹದಿನಾರು ವರ್ಷದ ಹುಡುಗರು ಈಗ ಈ ಸೇರ್ತಾ ಇದ್ದಾರೆ ಆಕರ್ಷಿತರಾಗ್ತಾ ಇದ್ದಾರೆ ದುಡ್ಡು ಮಾಡಬೇಕು ಹೇಗಾದರೂ ದುಡ್ಡು ಮಾಡಬೇಕು ಅವರ ಭವಿಷ್ಯವನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಇದರಲ್ಲಿ ಅದನ್ನು ಅವಾಯ್ಡ್ ಮಾಡೋ ಪ್ರಯತ್ನ ನಡೀತಾ ಇಲ್ಲ ಅದನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನ ನಡೀತಾ ಇಲ್ಲ ಅದರ ಮೂಲವನ್ನು ಹಿಡಿಬೇಕು ಅಲ್ಲೇ ಮಟ್ಟ ಮಾಡಬೇಕು ಶಿಕ್ಷೆ ಕಠಿಣ ಆಗಬೇಕು ಇಲ್ಲದಿದ್ದರೆ ಕ್ರೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸಿಟಿ ಯಾವಾಗ ವೃದ್ಧಿ ಆಗ್ತಾ ಹೋಗುತ್ತೆ ಕ್ರೈಮು ವೃದ್ಧಿ ಆಗ್ತಾ ಹೋಗ್ತಾ ಇದೆ ಎಲ್ಲ ಕನ್ನಡದವರೇ ಕಮ್ಮಿ ಆಗ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಕನ್ನಡದವರೇ ಬೆಂಗಳೂರಲ್ಲಿ ಕಾಣೋಕ್ಕೆ ಕಮ್ಮಿ ಎಲ್ಲೋ ಕಮ್ಮಿ ಆಗುತ್ತೆ ಕನ್ನಡದವರಿಗೆ ಯಾವುದೇ ಸಂಪಾದನೆ ಮಾಡುವಂಥ ಅನುಕೂಲತೆ ಇರೋದಿಲ್ಲ ಹುಡುಗರೆಲ್ಲ ಕೆಲಸ ಇರೋದಿಲ್ಲ ಜಾಬ್ ಇಲ್ಲ ಸರ್ಕಾರ ಜನರ ಬಗ್ಗೆ ಯೋಚನೆ ಮಾಡೋದಿಲ್ಲ ಯಾವುದೇ ಒಳ್ಳೆ ಇದು ಡೆವಲಪ್ಮೆಂಟ್ ವರ್ಕ್ಗಳು ಆಗ್ತಾಯಿಲ್ಲ ಇನ್ನೇನು ಮಾಡ್ತಾರೆ ಹುಡುಗರು ಎಲ್ಲ ದುಡ್ಡು ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಈ ಫೀಲ್ಡಿಗೆ ಆಕರ್ಷಿತ ಆಗ್ತಾಯಿದೆ ರೈಟ್ ತಾವೊಂದು ಹೇಳಿದ್ರಿ ಹ್ಞೂ ಯುವಕರನ್ನ ಅದ್ರ ಮೂಲವನ್ನೇ ಹತ್ತಿಕ್ಬೇಕು ಅವರಿಗೆ ಅವಕಾಶ ಕೊಡಬಾರ್ದು ಆಕರ್ಷಿತರಾಗಿ ಬಹಳ ಚೆನ್ನ ಬರ್ತಾ ಇದ್ರೆ ಮೂಲ ಕಾರಣ ಹಣ ಅದಕ್ಕೆ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಕಾರಣಗಳು ಅಂತ ಹೇಳಿ ಅದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಏನೋ ಅಸ್ತ್ರ ಅಂದ್ರೆ ಎನ್ಕೌಂಟರ್ ಅಂತಾರೆ ಈ ಎನ್ಕೌಂಟ್ರಿಂದ ಭೂಗತ ಜಗತ್ತನ್ನ ನಿಯಂತ್ರಿಸೋಕೆ ಸಾಧ್ಯ ಇಲ್ಲ ಎನ್ಕೌಂಟ್ರಿಗೂ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ ಹ್ಯೂಮನ್ ರೈಟ್ಸ್ ಇದೆಲ್ಲ ಬಂದ ಕಾರಣ ಮತ್ತೆ ಹೊಡಿಯೋಕೆ ಆಗೋದಿಲ್ಲ ಇದೆಲ್ಲ ಸ್ವಲ್ಪ ಪೊಲೀಸರಿಗೂ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಸ್ಟೇಷನ್ ಕರ್ಕೊಂಡು ಬಂದು ವರ್ಕ್ ಮಾಡೋಕ್ಕಾಗೋಲ್ಲ ಅದರಲ್ಲಿ ಹ್ಯೂಮನ್ ರೈಟ್ಸ್ ಅದು ಇದೆಲ್ಲ ಬರುತ್ತೆ ತುಂಬ ಕಾನೂನು ತೊಡಕಾಗುತ್ತೆ ಪೊಲೀಸರಿಗೆ ಸ್ವಲ್ಪ ತೊಡಕಾಗುತ್ತೆ ಮತ್ತು ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪೊಲೀಸರು ಕಮ್ಮಿ ಇದ್ದಾರೆ ಅದು ಸ್ವಲ್ಪ ಅವರಿಗೂ ತೊಂದರೆ ಆಗುತ್ತೆ ಸ್ವಲ್ಪ ರಾಜಕೀಯದವ್ರು ಇನ್ವಾಲ್ವ್ ಆಗ್ತಾರೆ ಕೆಲವು ಅಂಡರ್ವಲ್ಡಲ್ಲಿ ಒಳಗಿದ್ದವರಿಗೆಲ್ಲ ರಾಜಕೀಯದವರು ಸಪೋರ್ಟ್ ಮಾಡ್ತಾರೆ ಸೊ ಪೊಲೀಸರಿಗೆ ಅವ್ರನ್ನೇನು ಮಾಡೋಕ್ಕಾಗಲ್ಲ ಅರೆಸ್ಟ್ ಮಾಡಿದರೆ ಫೋ ಫೋನ್ ಬರುತ್ತೆ ಇದೆಲ್ಲ ಸ್ವಲ್ಪ ಪೊಲೀಸರಿಗೂ ತೊಂದರೆ ಇದೆ ಈ ಬೆಂಗಳೂರು ಭೂಗತ ಜಗತ್ತು ಅಷ್ಟೇ ಅಲ್ಲ ಈ ಭೂಗತ್ತ ಜಗತ್ತು ಅಂದ ತಕ್ಷಣ ಇದಕ್ಕೆ ಸಿನಿಮಾ ರಾಜಕಾರಣ ಮತ್ತು ಪೊಲೀಸ್ ಮತ್ತು ಈ ಭೂಗತ ಜಗತ್ತು ಇದೆಲ್ಲವೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲೆಲ್ಲೋ ಲಿಂಕ್ಗಳು ಸೇರಿಕೊಂಡಿರುತ್ತೆ ಈ ಲಿಂಕ್ಗಳು ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಎಷ್ಟು ಮಟ್ಟಿಗೆ ಆ್ಯಕ್ಟಿವ್ ಇದ್ದವು ನಿಮ್ಮ ಕಾಲದಲ್ಲಿ ಮತ್ತು ಈಗ ಇದ್ರ ಬಗ್ಗೆ ಮೊತ್ತಪ್ಪ ಇವರೇ ಮಾತಾಡ್ತೀನಿ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಕೇಳ್ತೀನಿ ಮುತ್ತಪ್ಪರವರ ಜೊತೆ ಅಂಡರ್ ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಮುಂದಿನ ವಾರದ ಎಪಿಸೋಡ್ನಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ ತಪ್ಪದೇ ನೋಡಿ ಕೃಷ್ಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್